ಟೊಮೆಟೊ ಕೆಚಪ್ ಮಾಡುವ ವಿಧಾನ. ಮೊದಲು 1 ಕೆಜಿ ಟೊಮೆಟೊವನ್ನು ತೆಗೆದುಕೊಂಡು ಚೆನ್ನಾಗಿ ಹಿಸುಕಿ ಇರಿ. ಎರಡು ಬೆಳ್ಳುಳ್ಳಿಯನ್ನು ಸಣ್ಣಗೆ ಹೆಚ್ಚಿ ಹಾಕಿ, 1 ಈರುಳ್ಳಿಯನ್ನು ಹೆಚ್ಚಾಕಿ, ನಂತರ 1/2 ಗಂಟೆ ಇದನ್ನು ಬೇಯಲು ಬಿಡಿ. ಸಾಫ್ಟ್ ಆದ ನಂತರ ಇದನ್ನು ಆರಲು ಬಿಡಿ. ನಂತರ ಆರಿದ ನಂತರ ಮಿಕ್ಸಿಯಲ್ಲಿ ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡಿ. ನಂತರ ಜ್ಯೂಸ್ನನ್ನು ಫಿಲ್ಟರ್ ಮಾಡಿ. ನುಣ್ಣಗೆ ರುಬ್ಬಿದರೆ ಫಿಲ್ಟರ್ ಮಾಡುವ ಅವಶ್ಯಕತೆ ಇಲ್ಲ. ಫಿಲ್ಟರ್ ಮಾಡಿದರೆ ಆ ಪಲ್ಪ್ನನ್ನು ತಿರ್ಗಾ ರುಬ್ಕೊಂಡು ತಿರ್ಗಾ ಫಿಲ್ಟರ್ ಮಾಡಿ ನೋಡಿ ಈ ಥರ ಕನ್ಸಿಸ್ಟೆನ್ಸಿಗೆ ಮಾಡ್ಕೋಬೇಕು. ನಂತರ 1.5 ಚಮಚ ಗರಂ ಮಸಾಲಾನ ಹಾಕಿ, 1.5 ಚಮಚ ಅಚ್ಚುಕಾರದ ಪುಡಿಯನ್ನು ಹಾಕಿ, 2 ಚಮಚ ಉಪ್ಪು ಹಾಕಿ, 50 ಗ್ರಾಮಷ್ಟು ಸಕ್ಕರೆಯನ್ನು ಹಾಕಿ ಚೆನ್ನಾಗಿ ಕಲಸಿ, ವಿನೆಗರನ್ನು ತೆಗೆದುಕೊಂಡು 50 ml ವಿನೆಗರನ್ನು ಸೇರಿಸಿ, ನಂತರ ಇದನ್ನು ಕುದಿಯಲು ಬಿಡಿ. ಐವತ್ತು ಗ್ರಾಮ್ ಸಕ್ಕರೆಯನ್ನು ಹಾಕಿ ಚೆನ್ನಾಗಿ ಕಲಸಿ ಕುದಿಯಲು ಬಿಡಿ. ನೋಡಿ ಈ ಥರ ಒಂದು ಥಿಕ್ ಕನ್ಸಿಸ್ಟೆನ್ಸಿ ಬರುವವರೆಗೂ ಕುದಿಯಲು ಬಿಟ್ಟರೆ ಟೊಮೆಟೊ ಕೆಚಪ್ ಸವಿಯಲು ಸಿದ್ಧವಾಗುತ್ತದೆ. ನೋಡಿ ಟೊಮೆಟೊ ಕೆಚಪ್ ಫ್ರೆಂಚ್ ಫ್ರೈಸ್ಗಾಗಲಿ, ಸ್ಯಾಂಡ್ವಿಚ್ಗಾಗಲಿ, ದೋಸೆಗಾಗಲಿ, ಚಪಾತಿಗಾಗಲಿ, ಯಾವುದಕ್ಕೆ ಬೇಕಾದ್ರೂ ನೆಂಚ್ಕೊಂಡು ತಿನ್ಬೋದು. ಬಹಳ ರುಚಿಯಾಗಿರುತ್ತೆ. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.